ಧಾರವಾಡ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ರಥೋತ್ಸವ ದಿನಾಂಕ 28/3/2021 ಜರುಗಲಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳವರು ಆದೇಶ ನೀಡುವ ಮುಖಾಂತರವಾಗಿ ಸಾರ್ವಜನಿಕರು ಯಾರು ಈ ಒಂದು ರಥೋತ್ಸವ ಕಾರ್ಯದಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ರಥೋತ್ಸವ ಧಾರ್ಮಿಕ ಆಚರಣೆ ಕಾರ್ಯವನ್ನು ನಿಷೇಧಿಸಲಾಗಿರುತ್ತದೆ. ದಯವಿಟ್ಟು ಭಕ್ತಾದಿಗಳು ನಿಮ್ಮ ಗ್ರಾಮದಲ್ಲೇ ಇದ್ದುಕೊಂಡು ಶ್ರೀ ತಿರುಗೋಡು ದೊಡ್ಡಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಪೂಜಿಸಿ ಪ್ರಾರ್ಥಿಸಬೇಕಾಗಿ ವಿನಂತಿಸಿದೆ. ಈ ಕುರುಗೋಡು ಗ್ರಾಮಕ್ಕೆ ಯಾವುದೇ ಒಂದು ವಿಶೇಷ ಬಸ್ ವ್ಯವಸ್ಥೆ ಇರುವುದಿಲ್ಲ, ಯಾವುದೇ ಅಂಗಡಿ ವಹಿವಾಟುಗಳನ್ನು ನಡೆಸಲು ಸಹ ಅವಕಾಶ ಇರುವುದಿಲ್ಲ. ಸಾರ್ವಜನಿಕರೆಲ್ಲರೂ ಈ ಭಕ್ತಾದಿಗಳು ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪುನಃ ನಿನ್ನೆ ದಿನ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸುವ ಮುಖಾಂತರವಾಗಿ ಧಾರ್ಮಿಕ ಆಚರಣೆಗಳನ್ನು 500 ಜನಕ್ಕಿಂತ ಹೆಚ್ಚಿಗೆ ಸೇರಲು ಅವಕಾಶಕ್ಕೆ ತಡೆಯನ್ನು ನೀಡಿರುತ್ತದೆ. ಪ್ರಯುಕ್ತ ಜಿಲ್ಲಾಧಿಕಾರಿಗಳು ಈ ದಿನ ರಥೋತ್ಸವ ಧಾರ್ಮಿಕ ಆಚರಣೆಗಳನ್ನು ನಡೆಸಲು ನಿಷೇಧಾಜ್ಞೆಯನ್ನು 20 ಕಾಯ್ದೆ ಪ್ರಕಾರ ಆದೇಶಿಸಿದ್ದು, ದಯವಿಟ್ಟು ಕುರುಗೋಡು ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಥೋತ್ಸವ ಧಾರ್ಮಿಕ ಆಚರಣೆಗಳಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಭಾಗವಹಿಸಬಾರದೆಂದು ಈ ಮೂಲಕ ನಾನು ವಿಜ್ಞಾಪಿಸ್ತಾ ಇದ್ದೇನೆ.